ಎಲ್ಲರೂ ಗೊತ್ತಿತ್ತು ಅನ್ಸುತ್ತೆ ಫಸ್ಟ್ ರೌಂಡ್ ಮ್ಯಾಚ್ ಅಷ್ಟು ಚೆನ್ನಾಗಿರಲ್ಲ ಅನ್ಕೊಂಡಿದ್ರ ಖಂಡಿತ ಒಳ್ಳೆ ಮ್ಯಾಚ್ ಗಳನ್ನ ತಾವು ಮಿಸ್ ಮಾಡ್ಕೊಂಡ್ರಿ. ಏಕಲವ್ಯ ಮೂಡುಬಿದ್ರೆ ವಿರುದ್ಧ ತೆಂಗಿ ತಂಡದ ಆಟಗಾರ್ತಾರೆ, ಆದಷ್ಟು ಬೇಗನೆ ತಾವು ಅಂಕನವನ್ನ ಪ್ರೆಸ್ ಮಾಡಿ ಇದು ತಮಗೆ ಕೊನೆ ಕರೆ ನೀಡ್ತಾ ಇದ್ದೇವೆ. ಕೇವಲ ಒಂದೇ ಒಂದು ನಿಮಿಷದಲ್ಲಿ ತಾವು ಅಷ್ಟನ್ನು ಕೆಣಿ ಆಗ್ಬೇಕು. ಇಬ್ಬರು ಸ್ಥಳೀಯ ಆಟಗಾರರನ್ನ ನೋಡ್ತಾ ಇದ್ದು ಜೋರಾದ ಚಪ್ಪಳಿಯೊಂದಿಗೆ ವಿಠಲ್ ಮೆಟ್ಟಿ ಅವರನ್ನ ಸ್ವಾಗತಿಸೋಣ. ರಾಷ್ಟ್ರೀಯ ಕಬಡ್ಡಿ ಆಟಗಾರನಾಗಿ ಪ್ರೊ ಕಬಡ್ಡಿ ಸೀಸನ್ 5ರಲ್ಲಿ ಬೆಂಗಾಲ್ ವಾರಿಯರ್ಸ್ ತಂಡದಲ್ಲಿ ಆಡೋದ್ರ ಮುಖಾಂತರ ಬಾಗಲಕೋಟೆ ಜಿಲ್ಲೆಯ ತೆಂಗಿ ಗ್ರಾಮದ ಕೀರ್ತಿಯನ್ನು ಹೆಚ್ಚಿಸಿದ ಆಟಗಾರ ವಿಠಲ್ ಮೆಟ್ಟಿ ರೈಲ್ವೆ ಇಲಾಖೆಯಲ್ಲಿ ಕಬಡ್ಡಿ ಮುಖಾಂತರ ತಮ್ಮ ಜೀವನವನ್ನ ರೂಪಿಸಿಕೊಂಡಿರುವಂತಹ ಆಟಗಾರ ಕೂಡ ನೀಲಕಾಯದ ಆಟಗಾರ. ದೇಶಾದ್ಯಂತ ಸಾಕಷ್ಟು ಖ್ಯಾತಿಯನ್ನ ಪಡೆದಿರುವ ದೇಶ ಕಂಡಂತಹ ಅತ್ಯುತ್ತಮ ತಂಡಗಳಲ್ಲಿ ಒಂದು ತಂಡ ಅಂಕನವನ್ನ ಪ್ರವೇಶ ಮಾಡಿ. ಮತ್ತೊಂದು ಸ್ಥಳೀಯ ಬೆಳಗಾವಿ ಜಿಲ್ಲೆಯ ನಾಗನೂರು ತಂಡ ಒಂದು ಕಡೆ, ಮತ್ತೊಂದು ಕಡೆ ಬೆಂಗಳೂರಿನ ರೈಲ್ ವೀಲ್ ಫ್ಯಾಕ್ಟರಿ. ದಯವಿಟ್ಟು ಸಂಜೀವನ ಮಸಾಲ್ಜಿ ಅವರೇ ದಯವಿಟ್ಟು ಆ ತಂಡವನ್ನು ಕೆಣಿಗೊಳಿಸಿ. ಅದ್ಭುತವಾದ ಒಂದು ಹಿಡಿತ ಕೀಪರ್ ಕೊಡಿಸ್ತಾ ಇರೋದು. ಮತ್ತೋರ್ವ ಪ್ರೊ ಕಬಡ್ಡಿ ಆಟಗಾರನ ಜೊತೆಗೆ ಒಂದು ಜೋರಾದ ಚಪ್ಪಾಳಿಯೊಂದಿಗೆ ಆನಂದ್ ರವರನ್ನ ಸ್ವಾಗತಿಸೋಣ. ಇವರು ಕೂಡ ಪ್ರೊ ಕಬಡ್ಡಿ ಆಟಗಾರ. ಸೀಸನ್ 6ರಲ್ಲಿ ಬೆಂಗಳೂರು ಬುಲ್ಸ್ ಚಾಂಪಿಯನ್ ಆದಂತಹ ಸಂದರ್ಭದಲ್ಲಿ ಬೆಂಗಳೂರು ಬುಲ್ಸ್ ತಂಡದಲ್ಲಿ ಇದ್ದಂತ ಆಟಗಾರ ಅವ್ರಿಗೊಮ್ಮೆ ಜೋರಾದ ಚಪ್ಪಾಳಿ ಮುಖಾಂತರ ಸ್ವಾಗತಿಸೋಣ. ಅವರಿಗೆ ಟ್ಯಾಕ್ಟರ್ನ ಸ್ವಾಗತವನ್ನ ನೀಡ್ತಾ ಇರೋದಿಲ್ಲಿ ನಾಗನೂರು ತಂಡ. ಅದು ಬಲಿಷ್ಠ ಡಿಫೆನ್ಸ್ ಅವರ ಆಟವನ್ನ ಸಾಕೊಂಡು ಬಂದಿದ್ದಾರೆ ಅಂತ ಕಾಣುತ್ತೆ. ಮೊದಲ ದಾಳಿಯಲ್ಲಿ ಬೌನ್ಸ್ ಮಾಡುವ ಸಂದರ್ಭಕ್ಕೆ ಸರಿಯಾಗಿ ಎಲ್ಲ ಆಟಗಾರರು ಒಟ್ಟಿಗೆ ಮುಗಿ ಬೀಳೋದ್ರ ಮುಖಾಂತರ ಟ್ಯಾಕಲ್ ಪಡ್ಕೊಂಡ್ರೆ ಕಬಡ್ಡಿ ನಮಗೆ ಸಾಕಷ್ಟು ಮೆಸೇಜ್ ಅನ್ನ ಕೊಡುವಂತೆ. ಜೀವನದಲ್ಲೂ ಕೂಡ ಒಗ್ಗಟ್ಟಿನಲ್ಲಿ ಬಲವಿದೆ ಅನ್ನೋಂತ ಮೆಸೇಜ್ ನೀಡೋ ಸಂದರ್ಭದಲ್ಲಿದೆ. ಒಗ್ಗಟ್ಟು ಬೇಡ ಅನ್ನೋಂತ ನಿರ್ಧಾರ ಕೂಡ ಬೇಕಾಗುತ್ತೆ. ಕೆಲವೊಮ್ಮೆ ಇದ್ರೆ ಹೆಚ್ಚು ಪಾಯಿಂಟ್ ಹೋಗೋ ಸಾಧ್ಯತೆ ಇತ್ತು. ಮತ್ತೊರುವ ಸ್ಥಳೀಯ ಆಟಗಾರ ಸೋಮು ಕೂಡ ರೈಟ್ ಕವರ್ ಚಾಪಲ್ಲಿ ಆರ್ಡಬ್ಲ್ಯೂ ತಂಡದಲ್ಲಿ ಅತಿಥಿ ಆಟಗಾರನಾಗಿ ಆಡೋದ್ರ ಮುಖಾಂತರ ತಮ್ಮ ಉತ್ತಮ ಆಟದ ಪ್ರದರ್ಶನಕ್ಕೆ ಸಾಕ್ಷಿ ಆಗ್ತಾ ಇದ್ದ. ಮತ್ತೊರ್ವ ಪ್ರೊ ಕಬಡ್ಡಿ ಆಟಗಾರ ರಂಜಿತ್ ನಾಯ್ಕ ಮತ್ತೊಂದು ಜೋರಾದ ಚಪ್ಪಾಳೆ ಬರಲಿ. ಇದೀಗ ತಾನೇ ಮುಕ್ತಾಯವಾದ ಸೀಸನ್ ಅಲ್ಲಿ ಪಟ್ನಾ ಪೈರೇಟ್ಸ್ ತಂಡದಲ್ಲಿ ಆಡಿದಂತಹ ಆಟಗಾರ ಉತ್ತರ ಕನ್ನಡ ಜಿಲ್ಲಾ ಮೂಲದ ಆಟಗಾರ ರಂಜಿತ್ ನಾಯ್ಕ ತಂಡಕ್ಕೆ ಆಶ್ರಯ ಆಗ್ತಾ ಇದ್ದಾರೆ. ತಮ್ಮ ತಂಡದ ಪ್ರಮುಖ ಆಟಗಾರ ಆನಂದರವರನ್ನ ಕರ್ಕೊಂಡ್ರೆ ಇಲ್ಲೊಂದು ಅತ್ಯುತ್ತಮವಾದ ಹೊಂದಾಣಿಕೆಯ ಟ್ಯಾಕಲ್ ಮಧು ಮತ್ತು ಮೇಜಿ ಅವರ ಹೊಂದಾಣಿಕೆ ನಡುವೆ ಒಂದು ಒಳ್ಳೆ ಚೈನ್ ಟ್ಯಾಕಲ್ ಜೊತೆಗೆ ಮತ್ತೆ ತಮ್ಮ ಡಿಫೆನ್ಸ್ ನ ಬಲಿಷ್ಠತೆಯನ್ನು ಆ ಡೌಲಭ್ಯ ತೋರಿಸ್ತಾ ಇದೆ. ಮತ್ತೆ ರಂಜಿತ್ ನಾಯ್ಕ ಚಾಕೆ ಚಕತಿ ಆಟದ ಜೊತೆ ಮತ್ತೊಮ್ಮೆ ರನ್ನಿಂಗ್ ಹ್ಯಾಂಡ್ ಈ ಬಾರಿ ಸೆಕೆಂಡ್ ಮ್ಯಾನ್ ಮೇಲೆ ಮಾಡೋದ್ರ ಮುಖಾಂತರ ಯಶಸ್ವಿಯಾಗಿತ್ತು. ನಾಲ್ಕು ತಂಡದ ಪ್ರಮುಖ ದಾಳಿಕಾರನ ಔಟ್ ಮಾಡೋದ್ರ ಮುಖಾಂತರ ವಾಪಸ್ ಆಗ ನಾಲ್ಕು ತಂಡದ ಪರವಾಗಿ ಪ್ರಮುಖ ದಾಳಿಕಾರನಾಗಿ ಜಸ್ಸಿನ ಪ್ರಹಮದ್ರಲ್ಲಿ ಪ್ರಥಮ ದಾಳಿಯಲ್ಲಿ ಇವರನ್ನ ಟ್ಯಾಕಲ್ ಮಾಡುವಲ್ಲಿ ಯಶಸ್ಸನ್ನು ಕಂಡಿದೆ. ಹಣಮಂತ್ ತಮ್ಮ ದಾಳಿಯಲ್ಲಿ ಅದು ಪ್ರಯತ್ನ ಕಾಣ್ತಾ ಇದೆ. ಡಿಫೆನ್ಸ್ ಕೂಡ ಅಷ್ಟೇ ಬಲಿಷ್ಠವಾಗಿ ಎಚ್ಚರಿಕೆಯ ಹೆಜ್ಜೆಗಳನ್ನು ಇಡ್ತಾ ವಾಪಸ್ ಆಗ್ತಾ ಇದ್ದಾರೆ. ಅಂಕಗಳು 4 ಮತ್ತು 2 ಕೇವಲ 2 ಅಂಕಗಳ ಅಂತರದಲ್ಲಿ ಮತ್ತೊಮ್ಮೆ ಆನಂದ್ ಕಳೆದ ಬಾರಿ ಇವರನ್ನ ಟ್ಯಾಕಲ್ ಮಾಡಲಾಗಿದೆ. ಹಾಗಾಗಿ ಎಚ್ಚರಿಕೆ ಆಟವನ್ನು ಮುನ್ನಡೆಸಿದ್ದಾರೆ. ಮತ್ತೊಮ್ಮೆ 4 ಜನ ಆಟಗಾರರ ಮಧ್ಯೆ ಬೋನಸ್ ಲೈನ್ ಆಫ್ ಆಗಿದೆ. ಟಚ್ ಪಾಯಿಂಟ್ ಅನ್ನು ಮಾತ್ರ ಪಡೆಯೋಕ್ಕೆ ಸಾಧ್ಯ ಇದೆ. ಇನ್ನೊಂದು ಟಚ್ ತೆಗೆದುಕೊಳ್ತಾ ಇದ್ದಾರೆ. ಟೋಟ್ ಟಚ್ ನ ಮುಖಾಂತರ ಗಾಡಿ ವಿಭಾಗದ ಜವಾಬ್ದಾರಿಯನ್ನು ಹೊತ್ತು ಸಂಕಷ್ಟದಲ್ಲಿರುವ ತಂಡಕ್ಕೆ ಆಶ್ರಯ ಆಗ್ತಿದ್ದಾರೆ. ಈಗಾಗಲೇ ಮೈದಾನದಲ್ಲಿ ಏಕಲವ್ಯ ಮೂಡುಬಿದ್ರೆ ಮೈದಾನದಲ್ಲಿದ್ದು ಅದರ ವಿರುದ್ಧ ಆಡ್ತಕ್ಕಂತ ತೆಂಗಿ ತಂಡದ ಆಟಗಾರ್ತಿಯವರು ಬೇಗನೆ ಅಂಗಡಿಗೆ ಬರಬೇಕೆಂದು ತಮ್ಮಲ್ಲಿ ಕೇಳ್ಕೊತಾ ಇದ್ದೇವೆ. ಲಾಸ್ಟ್ ಆ್ಯಂಡ್ ಪ್ಯಾನಲ್ ಕಾಲ್, ತೆಂಗಿ ತಂಡದ ಆಟಗಾರ್ತಿಯರೇ ಬೇಗನೆ ತಮ್ಮ ಅಂಗಡಿಗೆ ಬರಬೇಕು. ಮತ್ತೊಮ್ಮೆ ಸೂಪರ್ ಟ್ಯಾಕಲ್ ಆನ್ ಆಗಿದೆ. 3 ಅಥವಾ ಅದಕ್ಕಿಂತ ಕಡಿಮೆ ಆಟಗಾರರಿದ್ದಾಗ ಅದನ್ನ ಸೂಪರ್ ಟ್ಯಾಕಲ್ ಸಂದರ್ಭ ಅಂತ ಕರೆಯಲಾಗುತ್ತೆ. ಟ್ಯಾಕಲ್ ಪಡೆದ್ರೆ 2 ಅಂಕಗಳ ಸಂಪಾದನೆಯೊಂದಿಗೆ ಪ್ರೊ ಕಬಡ್ಡಿಯ ಖ್ಯಾತಿ ಪ್ರೊ ಕಬಡ್ಡಿಯ ಅನುಭವವನ್ನು ಹೊತ್ತು
Halo. Halo.
Kalau perlu kontrol, karena kita ada time gap.
ಮಧು ಒಂದು ಕಡೆ ರೈಟ್ ಕಾರ್ನರ್ ಜಾಗದಿಂದ ಆ್ಯಂಕಲ್ ಹೋಲ್ಡ್ ಗೆ ಮುಗಿ ಬಿದ್ರೆ ಅಪ್ಪರ್ ಬಾಡಿಗೆ ಮುಗಿ ಬಿದ್ದಿದ್ದು ವಿಠಲ್ ಭೇಟಿ ಅತ್ಯುತ್ತಮವಾದಂತಹ ಹೊಂದಾಣಿಕೆಯ ಹಿಡಿತದ ಮುಖಾಂತರ ಸೂಪರ್ ಟ್ಯಾಕಲ್ ಅನ್ನು ಪಡ್ಕೊಂಡಿದ್ದಾರೆ ತಮ್ಮ ತಂಡವನ್ನು ಪಾರ್ ಮಾಡಿದ್ದಾರೆ ಕೂಡ 32-16 ಅಂಕಗಳ ಅಂತರದ ಕಾಪಾಡಿಕೊಂಡಿರೋದು ಈಗ ಆಟಗಾರರಿಗೆ ಶ್ರೀ ವಿಠಲ್ ಶಿರು 100 ರೂಪಾಯಿ ಕೊಡಬೇಕಿದ್ದಾರೆ ಪ್ರತಿ ವರ್ಷ ಇದೇ ವರ್ಷ ಅಲ್ಲ ಪ್ರತಿ ವರ್ಷ ಇದೆಲ್ಲ ಬಂದಿರತಕ್ಕಂಥ ನಾಲ್ಕು ದಿವಸ ಸೂತ್ರೀಕೇಶ್ವರ ದೇವಸ್ಥಾನದಲ್ಲಿ ಪ್ರಸಾದ ವ್ಯವಸ್ಥೆ ಸಂಪೂರ್ಣ ಈಗಾಗಲೇ ಮಳಿಗೆಯನ್ನು ತಯಾರು ಮಾಡಿ ನಾಳೆ ದಿವಸ ಎಲ್ಲರಿಗೂ ಪ್ರಸಾದ ವ್ಯವಸ್ಥೆ ಸೂತ್ರೀಕೇಶ್ವರ ಬರಬೇಕಂತ ಕೇಳಿಕೊಂಡು ಮಧು ಅವರ ಗಮನಕ್ಕೆ ಕರ್ನಾಟಕ ರಾಜ್ಯ ಅಮೇಚರ್ ಕಬಡ್ಡಿ ಸಂಸ್ಥೆಯ ನಿಯಮ ಬೇರೆ ಹೌದು ಸರ್ ಅದ್ರ ಬಗ್ಗೆ ಗಮನ ಇರಲಿ ಎಲ್ಲ ಆಟಗಾರರಿಗೂ ಕೂಡ ಹೌದು ಸರ್ ಅದರಲ್ಲೂ ಕೂಡ ಅಖಿಲ ಭಾರತ ಪಂದ್ಯಾವಳಿ ಅಥವಾ ಅಂತಾರಾಜ್ಯ ಪಂದ್ಯಾವಳಿ ನಡೆಯುವಂತಹ ಸಂದರ್ಭದಲ್ಲಿ ನಮ್ಮ ಸೂಪರ್ ರೇಡ್ ಬರ್ತಾ ಇದೆ ಸೆಕ್ಕಿ ತಂಡದ ಆಟಗಾರ್ತಿರಿಂದ ಅದಕ್ಕಾಗಿನೇ ಇರೋದು ಬಹಳ ಸೆಕ್ಕಿ ತಂಡದ ಆಟಗಾರ್ತಿರು ಉತ್ತಮವಾಗಿ ಆಡ್ತಾ ಇದ್ದಾರೆ ವಿಜಯಲಕ್ಷ್ಮಿ ಕಡೆಯಿಂದ ಬಂದಂತ ಸೂಪರ್ ರೇಡ್ ಮುಖಾಂತರ ಈಗ ಆಲೋಚನೆ ಪಡೆಯುವ ಕಡೆಗಿದ್ದಾರೆ ಆದ್ರೆ ಒಂದಂತ ಮತ್ತೆ ಮಿಸ್ ಆಗ್ತಾ ಇದೆ ಆಯ್ತಾ ಪುರುಷರ ವಿಭಾಗದ ಪಾಳಿಯಲ್ಲಿ ಮತ್ತೊಮ್ಮೆ ಆನಂದ್ ಸೌಂಡ್ ಚೆಕ್ ಮಾಡ್ಕೊಳ್ಳಿ ಹಲೋ ಚೆಕ್ ಗೈಡ್ ಮಾಡಿ ಆಸಿಕ್ ಹಲೋ ಚೆಕ್ ಒಂದು ತ್ರೀ ಚೆಕ್ ಮತ್ತೊಮ್ಮೆ ಆನಂದ್ ಯಶಸ್ವಿಯಾಗಿ ಮತ್ತೆ ವಿಜಯಲಕ್ಷ್ಮಿ ಇಬ್ಬರು ಆಟಗಾರ್ತಿರ ಮತ್ತೆ ಈ ಬಾರಿ ಎಲ್ಲ ವಾರ ಭಾನುವಾರ ಆಗಿರಲ್ಲ ಆದ್ರೆ ಇವತ್ತು ಭಾನುವಾರನೇ ಎರಡು ಸಾರಿ ಒಳ್ಳೆ ಪಾಯಿಂಟ್ ಸಿಕ್ತು ಈ ಸಾರಿ ಆಗ್ತೀವಿ ತರ್ತಾರೆ ಮತ್ತೆ ಪಾಯಿಂಟ್ ಕೋಚ್ ಮಾಡೋರು ಮಿಸ್ ಮಾಡ್ಬೇಕು ಕೋಚ್ ಮಾಡೋರು ನಿಂತ್ಕೊಂಡು ಮಾಡ್ಬೇಕು ಸೆಕಿ ಟೀಮ್ ಕೋಚ್ ಅವರು ಕೂಡ ಹಾಳೆ ಆಟಗಾರ ಇದ್ದಾರೆ ಶಿವಮೂರ್ತಿ ಸರ್ ಹಾಲಪ್ಪ ಅಂತ ಕರಿತಾ ಕರೆಸ್ಕೊಂಡಿದ್ದಾರೆ ಅವರು ಹಾಲಪ್ಪ ಅಂತ ಕರೆಸ್ಕೊಂಡಿದ್ದಾರೆ ಅವರು ಕೋಚ್ ಸಜ್ಜಿ ಕೋಚ್ ಹಾಲಪ್ಪ ನಾಗನೂರು ಹಾಲಪ್ಪ ಅಂತ ಕರಿತಾ ಇದ್ದಾರೆ ಅವರು ನಾಗನೂರು ಹಾಲಪ್ಪ ಕೋಚ್ ಅದೇ ರೀತಿ ಈ ಒಂದು ಕಾರ್ಯಕ್ರಮಕ್ಕೆ ಶ್ರೀ ರಮೇಶ್ ಪಾಟೀಲ್ ಅವರು ಆಗಮಿಸಿದ್ದಾರೆ ವಿಜಯಪುರ ಜಿಲ್ಲೆಯ ಜಿಲ್ಲಾ ಕಬಡ್ಡಿ ಸಂಸ್ಥೆಯ ಪ್ರಧಾನ ಕಾರ್ಯದರ್ಶಿಗಳು ಅವರಿಗೆ ಆತ್ಮೀಯವಾದಂತಹ ಸ್ವಾಗತವನ್ನು ಕೋರ್ತಾ ಇದ್ದಾರೆ ಎಲ್ಲ ಕಬಡ್ಡಿ ಆಟಗಾರರ ಪರವಾಗಿ ಹಾಗೆ ಪ್ರೇಕ್ಷಕರ ಪರವಾಗಿ